ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದನ್ನು ಅದೃಷ್ಟ ಅನ್ನಬೇಕೋ ದುರದೃಷ್ಟ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಸ್ವಲ್ಪದರಲ್ಲಿ ದೊಡ್ಡ ಅನಾಹುತವೊಂದು ತಪ್ಪು ಹೋಗಿದೆ. ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಹೇಳ್ತಾ ಇರೋ ಪೊಲೀಸರು ಆ ಕೃತ್ಯವನ್ನು ಎಸಗೋದಕ್ಕೆ ಪ್ರಯತ್ನ ಪಟ್ಟವನ ಜಾತಕವನ್ನು ಶೋಧಿಸ್ತಾ ಇದ್ದಾರೆ. ಫೇಕ್ ಐಡಿ, ಫೇಕ್ ಆಧಾರ್ ಕಾರ್ಡ್ಗಳನ್ನು ಕೊಟ್ಟಿದ್ದ ಅವನು ಮೈಸೂರಿನಿಂದ ಮಂಗಳೂರಿಗೆ ಬಂದಿದ್ದಾದರೂ ಯಾಕೆ? ಮೈಸೂರಿಗಾದರೂ ಅವನು ಎಲ್ಲಿಂದ ಬಂದಿದ್ದ? ಅವನಿಗೆ ತಮಿಳುನಾಡಿನ ಲಿಂಕ್ಸ್ ಏನಾದರೂ ಇವೆಯಾ? ಅಲ್ಲಿ ಅವನು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ? ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಂಗಳೂರಲ್ಲಿರಬೇಕಾದ್ರೆ ಈ ಕುಕ್ಕರ್ ಬಾಂಬನ್ನು ಅಲ್ಲಿಗೆ ಸಾಗಿಸಿದ್ದಾದರೂ ಯಾಕೆ? ಕೆಲ ದಿನಗಳ ಹಿಂದೆ ತಮಿಳುನಾಡಿನ ದೇವಾಲಯದ ಬಳಿ ಇಂಥದ್ದೇ ಒಂದು ಸ್ಫೋಟದ ಸಂಚು ಆಕಸ್ಮಿಕವಾಗಿ ವಿಫಲವಾಗಿತ್ತು. ಮಂಗಳೂರಿನ ಸ್ಫೋಟ ಕೂಡ ಅದರ ಭಾಗನೇನಾ? ಇಷ್ಟಕ್ಕೂ ಏನಿದು ಮಂಗಳೂರಿನ ಸ್ಫೋಟ ಪ್ರಕರಣ? ಬನ್ನಿ, ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮ ದಕ್ಷಿಣ ಕನ್ನಡದ ಕರಾವಳಿ ತೀರ ಆಗಾಗ ಕೋಮುಗಲಭೆಗಳಿಗೆ ಸಾಕ್ಷಿಯಾಗ್ತಲೇ ಇರುತ್ತೆ. ಮಂಗಳೂರಲ್ಲಿ PFI ಅನ್ನೋ ಸಂಘಟನೆ ಸ್ಟ್ರಾಂಗ್ ಆಗಿತ್ತು. ಹಿಂದೂ ಸಂಘಟನೆಗಳು ಕೂಡ ಆ ಭಾಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿವೆ. ಇದು ಕೇರಳದ ಜೊತೆ ಗಡಿಯನ್ನು ಹಂಚಿಕೊಂಡಿರೋ ಹಿನ್ನೆಲೆಯಲ್ಲಿ ಕೇರಳದಿಂದ ಬಂದು ಇಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವವರ ಸಂಖ್ಯೆ ಕೂಡ ಚಿಕ್ಕದೇನಲ್ಲ. ಇಲ್ಲಿ ಆಗಾಗ ಸಂಘರ್ಷಗಳಾಗ್ತಾ ಇರ್ತವೆ. ಹಿಂದೂ ಕಾರ್ಯಕರ್ತರ ಕೊಲೆಗಳಾಗತ್ವೆ, ಅದಕ್ಕೆ ಪ್ರತೀಕಾರವಾಗಿ ಮುಸ್ಲಿಮರ ಹತ್ಯೆಗಳೂ ನಡೆಯುತ್ತವೆ. ಯಥಾಪ್ರಕಾರ ನಮ್ಮ ಸರ್ಕಾರಗಳು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಹೇಳುತ್ತವೆ. ಅಲ್ಲಿ ಮತ್ತೊಂದು ಹೆಣ, ಮತ್ತೊಂದು ಗಲಭೆ, ಮತ್ತೊಂದು ಪ್ರಕ್ಷುಬ್ಧತೆ, ಇದೆಲ್ಲ ಅಲ್ಲಿನ ಜನಕ್ಕೆ ಕೂಡ ಅಭ್ಯಾಸ ಆಗೋಗಿದೆ. ಆದರೆ ಶನಿವಾರ ಅಲ್ಲಿ ನಡೆದಿರೋ ಘಟನೆ ಮಾತ್ರ ಮಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯ ಬೆಚ್ಚಿಬೀಳೋ ಹಾಗೆ ಮಾಡ್ತಾ ಇದೆ. ಕೆಲ ವರ್ಷಗಳಿಂದ ರಾಜ್ಯದಲ್ಲಿ ಕೇಳಿಬಾರದ ಬಾಂಬ್ ಸ್ಫೋಟದ ಸದ್ದು ಮತ್ತೆ ಮಂಗಳೂರಲ್ಲಿ ಕೇಳಿಬಂದಿದೆ. ಅದು ನಿಜಕ್ಕೂ ಆತಂಕಕಾರಿ ವಿಷಯ. ಹೌದು, ಮಂಗಳೂರಲ್ಲಿ ಒಂದು ಬಾಂಬ್ ಸ್ಫೋಟ ಪ್ರಯತ್ನ ವಿಫಲ ಆಗಿದೆ. ಶನಿವಾರ ಸಂಜೆ 4:30ಕ್ಕೆ ಮಂಗಳೂರಿನ ನಾಗೂರಿ ಬಳಿಯಲ್ಲಿ ಆಟೋರಿಕ್ಷಾವೊಂದು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಳ್ತು. ಅಲ್ಲಿದ್ದ ಜನರೆಲ್ಲ ಆಟೋದಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಏನಾದರೂ ಸ್ಫೋಟ ಆಯಿತಾ ಅಂದ್ಕೊಂಡ್ರು. ಆಟೋದಲ್ಲಿ ಗಾಯಗೊಂಡಿದ್ದ ಡ್ರೈವರ್ ಹಾಗೂ ಪ್ಯಾಸೆಂಜರ್ ಇಬ್ಬರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸ್ಫೋಟದ ಸದ್ದು ಕೇಳಿಸ್ಕೊಂಡ ಪೊಲೀಸರು ಕೂಡ ಸ್ಥಳಕ್ಕೆ ಬಂದರು. ಅವರು ಸ್ಫೋಟಕ್ಕೆ ಕಾರಣ ಏನು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಸ್ಫೋಟ ನಡೆದ ಸ್ಥಳದಲ್ಲೊಂದು ಕುಕ್ಕರ್ ಪೊಲೀಸರ ಕಣ್ಣಿಗೆ ಬಿತ್ತು. ಅಷ್ಟೇ, ಅಲ್ಲಿದ್ದ ಪೊಲೀಸರಿಗೆ ಗಾಬರಿ. ಅವರು ತಕ್ಷಣ ತಮ್ಮ ಮೇಲಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದಾರೆ. ಅಲ್ಲಿಂದ ಇಲಾಖೆ ಅಲರ್ಟ್ ಆಗಿದೆ, ಅಲ್ಲಿಗೆ ಬಾಂಬ್ ತಜ್ಞರು ಬಂದಿದ್ದಾರೆ, ಬೇಹುಗಾರಿಕಾ ಇಲಾಖೆಗೆ ಮಾಹಿತಿ ಗೊತ್ತಾಗಿದೆ. ಆನಂತರ ಶುರುವಾಗಿದ್ದು ಸ್ಫೋಟದ ಕುರಿತಾದ ಸಮಗ್ರ ತನಿಖೆ. ಗೆಳೆಯರೆ, ಹೇಳಿ ಕೇಳಿ ಮಂಗಳೂರು ಅನ್ನೋದು ತುಂಬ ಸೂಕ್ಷ್ಮ ಪ್ರದೇಶ, ಹೀಗಾಗಿ ಪೊಲೀಸರು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ. ಯಾವುದೇ ಮಾಹಿತಿಯನ್ನು ಮಾಧ್ಯಮಗಳಿಗೆ ಹಂಚಿಕೊಳ್ಳುವ ಮೊದಲು ಅದರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕಡೆಗೆ ಇದೊಂದು ಭಯೋತ್ಪಾದನಾ ಕೃತ್ಯ ಅಂತ ಹೇಳೋದಕ್ಕೆ ಕೂಡ ಅವರು ಸಾಕಷ್ಟು ಸಮಯವನ್ನು ತಗೊಂಡರು. ಆನಂತರ DGP ಸೂದ್ ತಮ್ಮ ಟ್ವೀಟ್ ಮೂಲಕ ಮಂಗಳೂರಲ್ಲಿ ಆಗಿರೋದು ಟೆರರ್ ಆಕ್ಟ್ ಅಂತ ತಿಳಿಸಿದ್ದಾರೆ. ಅಲ್ಲಿ ನಡೆದಿರೋದು ಒಂದು ಬಾಂಬ್ ಸ್ಫೋಟ, ಅದನ್ನು ಕುಕ್ಕರ್ ಬಾಂಬ್ ಅಂತ ಕರೀತಾರೆ. ಅನ್ನ ಬೇಯಿಸೋ ಕುಕ್ಕರ್ ಒಳಗೆ ನಟ್ಟು, ಬೋಲ್ಟು, ಸ್ಕ್ರೂ ಸೇರಿದ ಹಾಗೆ ಸಾಕಷ್ಟು ವಸ್ತುಗಳು, ಜೊತೆಗೊಂದು ಸರ್ಕಿಟ್ ಬೋರ್ಡ್ ಹಾಗೂ ಎರಡು ಶೆಲ್ಲು ಎಲ್ಲವನ್ನು ಜೋಡಿಸಲಾಗಿತ್ತು. ಅದು ಸ್ಫೋಟಗೊಂಡ ರಭಸಕ್ಕೆ ಆಟೋ ಸುಟ್ಟು ಹೋಗಿದೆ. ಅದರಲ್ಲಿದ್ದ ಆಟೋ ಡ್ರೈವರ್ ಹಾಗೂ ಪ್ಯಾಸೆಂಜರ್ ಇಬ್ಬರಿಗೂ ತೀವ್ರ ಗಾಯಗಳಾಗಿವೆ. ಆಟೋ ಪ್ರಯಾಣಿಕ ಆ ಕುಕ್ಕರ್ ಬಾಂಬ್ ಅನ್ನು ಸಾಗಿಸ್ತಾ ಇದ್ದ. ಅವನಿಗೆ ಶೇಕಡ 50ಕ್ಕೂ ಹೆಚ್ಚು ಸುಟ್ಟ ಗಾಯಗಳಾಗಿದ್ದು ಅವನು ಬದುಕುತ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾದರೆ ಆಟೋದಲ್ಲಿ ಆಕಸ್ಮಿಕವಾಗಿ ಸಾಗಾಟ ಮಾಡ್ತಾ ಇದ್ದ ಆ ಬಾಂಬ್ ಅನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು? ಈಗ ಪೊಲೀಸರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಕಳೆದ ಅಕ್ಟೋಬರ್ 23ನೇ ತಾರೀಕು ಬೆಳ್ಳಂಬೆಳಗ್ಗೆ ಮಾರುತಿ ಕಾರಲ್ಲಿ ಸ್ಫೋಟವೊಂದು ಸಂಭವಿಸಿತು. ಅದು ಕೊಯಮತ್ತೂರಿನ ದೇವಸ್ಥಾನದ ಬಳಿ ಸಂಭವಿಸಿದ ಸ್ಫೋಟ. ಅಲ್ಲಿ ಕೂಡ ಎರಡು ಗ್ಯಾಸ್ ಸಿಲಿಂಡರ್ಗಳು ಹಾಗೂ ನಟ್ಟು, ಬೋಲ್ಟು, ಮೊಳೆಗಳು ಸೇರಿದ ಹಾಗೆ ಸಾಕಷ್ಟು ವಸ್ತುಗಳ ಜೊತೆ ಭಾರೀ ಪ್ರಮಾಣದ ಸ್ಫೋಟಕ ಕೂಡ ಪತ್ತೆಯಾಯಿತು. ಆ ಸ್ಫೋಟದಲ್ಲಿ ಕಾರ್ ಚಾಲನೆ ಮಾಡ್ತಾ ಇದ್ದ ಮೊಬಿನ್ ಅನ್ನೋನು ಸಾವನ್ನಪ್ಪದ. ಅವನ ಮನೆಯಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಸೇರಿದ ಹಾಗೆ ಭಾರೀ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದ್ದು ಅವನು ಕೂಡ ಐಸಿಸ್ ಹಾಗೂ ಶ್ರೀಲಂಕಾ ಮೂಲದ ಭಯೋತ್ಪಾದಕ ಸಂಘಟನೆಯ ಜೊತೆ ಸಂಪರ್ಕದಲ್ಲಿದ್ದ ಮತ್ತು ತಮಿಳುನಾಡಿನ ಸಾಕಷ್ಟು ಮಸೀದಿಗಳಲ್ಲಿ ಅವನು ಸ್ಪೀಚುಗಳನ್ನು ಕೂಡ ಕೊಟ್ಟಿದ್ದ ಅನ್ನೋದು ಗೊತ್ತಾಯಿತು. ಅವನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋ ಮೊದಲೇ ಅವನು ಆಸ್ಪತ್ರೆಯಲ್ಲಿ ಸಾವಿಗೀಡಾದ. ಅಲ್ಲಿ ಕೂಡ ಬಾಂಬ್ ಎಲ್ಲಿಗೆ ಸೇರಬೇಕಾಗಿತ್ತು ಅಲ್ಲಿಗೆ ತಲುಪೋ ಮೊದಲೇ ಸ್ಫೋಟಗೊಂಡಿತ್ತು. ಹಾಗದು ಆಕಸ್ಮಿಕವಾಗಿ ಸ್ಫೋಟಗೊಂಡ ಪರಿಣಾಮ ಭಾರೀ ಸಾವು ನೋವುಗಳು ತಪ್ಪಿದ್ವು. ಆ ಸ್ಫೋಟದ ಕುರಿತಾದ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಆ ವಿಡಿಯೋನ ಕೂಡ ನೋಡಬಹುದು. ಗೆಳೆಯರೆ, ಹೇಗೆ ಕೊಯಮತ್ತೂರಲ್ಲಿ ಆಕಸ್ಮಿಕ ಸ್ಫೋಟ ಸಂಭವಿಸಿ 100 ಜನ ಸಾಯೋದು ತಪ್ಪತೋ
ಮಂಗಳೂರಲ್ಲಿ ಕೂಡ ಅಂಥದ್ದೇ ಘಟನೆ ನಡೆದಿದೆ. ಸದ್ಯದ ವರದಿಗಳ ಪ್ರಕಾರ ಶನಿವಾರ ಸಂಜೆ ಖಾಲಿ ಆಟೋವೊಂದು ಪಂಪ್ ವೆಲ್ ಕಡೆ ಹೋಗ್ತಾ ಇತ್ತು. ಅದು KA19AA8471 ನಂಬರ್ನ ಆಟೋ. ಅದನ್ನು ನಾಗೂರಿನ ಬಳಿ ಅಡ್ಡ ಹಾಕಿದ ವ್ಯಕ್ತಿಯೊಬ್ಬ ಅದರಲ್ಲಿ ಹತ್ತಿ ಪಂಪ್ ವೆಲ್ ಕಡೆಗೆ ಹೋಗೋದಕ್ಕೆ ಸೂಚನೆ ಕೊಟ್ಟ. ಪಾಪ ಆಟೋ ಡ್ರೈವರ್ ಒಂದು ಬಾಡಿಗೆ ಸಿಕ್ತು ಅಂತ ಪಂಪ್ ವೆಲ್ ಕಡೆ ಹೊರಟ ಅಂತ ಕಾಣುತ್ತೆ. ಆ ಹೊತ್ತಲ್ಲಿ ರಸ್ತೆಯಲ್ಲೊಂದು ಉಬ್ಬು ಕಾಣಿಸ್ಕೊಂಡಿದೆ. ನಮ್ಮ ರಸ್ತೆ ಹಂಪ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ಅವೆಲ್ಲ ಕೂಡ ಅವೈಜ್ಞಾನಿಕಾನೇ. ಹೀಗಾಗಿ ಆ ಹಂಪನ್ನು ಆಟೋ ಹತ್ತುತ್ತಾ ಇದ್ದಂತೆ ಅದು ಜೋರಾಗಿ ಕುಲುಕಿರಬೇಕು ಅಷ್ಟೇ, ಅಲ್ಲೊಂದು ಸ್ಫೋಟ ಸಂಭವಿಸೇ ಬಿಟ್ಟಿದೆ. ಆ ಪ್ರಯಾಣಿಕನ ಕೈಯಲ್ಲಿದ್ದ ಬ್ಯಾಗಲ್ಲಿದ್ದ ವಸ್ತು ಸ್ಫೋಟಗೊಂಡು ಚಾಲಕ ಹಾಗೂ ಪ್ರಯಾಣಿಕ ಇಬ್ಬರೂ ಕೂಡ ಸುಟ್ಟ ಗಾಯಗಳಿಗೊಳಗಾಗಿದ್ದಾರೆ. ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿಗೆ ನಾವು ಯಾವುದನ್ನು ಅವೈಜ್ಞಾನಿಕ ಹಂಪುಗಳು ಅಂತ ಸದಾ ಹೇಳ್ತಾ ಇರ್ತೀವೋ ಅದೇ ಥರದ ಒಂದು ಅವೈಜ್ಞಾನಿಕ ಹಂಪ್ ಮುಂದಾಗಲಿದ್ದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಿದ ಹಾಗಾಗಿದೆ. ಇದು ಆಟೋ ಬ್ಲಾಸ್ಟ್ ಆಗೋವರೆಗಿನ ಕಥೆ. ಆದರೆ ಆನಂತರದ್ದು ಇದಕ್ಕಿಂತ ಇಂಟ್ರೆಸ್ಟಿಂಗು, ಯಾಕೆಂದರೆ ಅಲ್ಲಿ ಸ್ಫೋಟಗೊಂಡಿದ್ದು ಕಚ್ಚಾ ಬಾಂಬ್ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಆಟೋ ಚಾಲಕ ಹಾಗೂ ಪ್ರಯಾಣಿಕನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿದರು. ಆಟೋ ಚಾಲಕ ಏನೋ ಮಂಗಳೂರಿನವನು, ಆದರೆ ಪ್ರಯಾಣಿಕ ಯಾರು? ಗಾಯಗೊಂಡವನ ಬಳಿ ಒಂದು ಆಧಾರ್ ಕಾರ್ಡ್ ಸಿಕ್ತು. ಅವನು ತೀರಾ ಜೇಬಲ್ಲಿ ಆಧಾರ್ ಕಾರ್ಡನ್ನು ಇಟ್ಕೊಂಡು ಅದನ್ನು ಯಾಕೆ ಓಡಾಡ್ತಾ ಇದ್ನೋ ಗೊತ್ತಿಲ್ಲ. ಬಹುಶಃ ಮಾರ್ಗ ಮಧ್ಯದಲ್ಲಿ ಪೊಲೀಸರು ಹಿಡಿದು ಯಾರು ಅಂತ ಕೇಳಿದರೆ ಅವರಿಗೆ ತೋರಿಸಿ ತಪ್ಪಿಸ್ಕೊಳ್ಳೋದಕ್ಕಿರಲಿ ಅಂತ ಅವನು ಆಧಾರನ ಇಟ್ಕೊಂಡಿರಬೇಕು. ಆಧಾರ್ ಕಾರ್ಡ್ ಪ್ರಕಾರ ಇವನ ಹೆಸರು ಪ್ರೇಮ್ ರಾಜ್ ಅನ್ನೋದು ಗೊತ್ತಾಯಿತು. ಅದರಲ್ಲಿದ್ದ ವಿಳಾಸ ಪತ್ತೆ ಮಾಡಿದ ಪೊಲೀಸರು ಪ್ರೇಮ್ ರಾಜನ ಜಾತಕವನ್ನು ಜಾಲಾಡೋದಕ್ಕೆ ನಿಂತರು. ಅವರಿಗೆಲ್ಲಿ ಇನ್ನೂ ಒಂದು ಶಾಕ್ ಆದಿತ್ತು. ಈ ಪ್ರೇಮ್ ರಾಜ ಅನ್ನೋ ವ್ಯಕ್ತಿ ರೈಲ್ವೆ ಇಲಾಖೆಯ ನೌಕರ, ಅವನಿಗೂ ಈ ಸ್ಫೋಟಕ್ಕೂ ಸಂಬಂಧ ಇರಲಿಲ್ಲ. ಆತ ಆಧಾರ್ ಕಾರ್ಡ್ ಏನೋ ನಂದೇ, ಆದರೆ ನಾನು ಅದನ್ನು ಕಳ್ಕೊಂಡಿದ್ದೆ, ಬೇರೆ ಕಾರ್ಡ್ ತಗೊಂಡಿದ್ದೀನಿ, ಕಳ್ಕೊಂಡಿದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿಲ್ಲ, ಎಲ್ಲಿ ಕಳ್ಕೊಂಡಿದ್ದೀನಿ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಅವನಿಗೆ ಹೇಗೆ ಸಿಕ್ತು ಅನ್ನೋದೂ ಗೊತ್ತಿಲ್ಲ, ಆದರೆ ನಾನು ಮಂಗಳೂರಿನ ಕಡೆಗೆ ಹೋಗೇ ಇರಲಿಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ದೆ. ಅಲ್ಲಿಗೆ ಇವನು ಬೇರೆ ಅವನು ಬೇರೆ, ಸರಿ ಇವನು ವಿಳಾಸ ಹುಡುಕ್ತಾ ಹೋದ ಪೊಲೀಸರು ಮೈಸೂರಿಗೆ ಬಂದರು. ಅಲ್ಲಿ ಅವನು ಇದೇ ಆಧಾರ್ ಕಾರ್ಡನ್ನು ಕೊಟ್ಟು 1,800 ರೂಪಾಯಿ ಬಾಡಿಗೆಗೆ ಮನೆಯೊಂದನ್ನು ಹಿಡಿದಿದ್ದ ಅನ್ನೋದು ಗೊತ್ತಾಯಿತು. ಅಲ್ಲಿನ ಲೋಕನಾಯಕ ನಗರದ 10th cross ಬಳಿ ಇದ್ದ ಅವನ ಬಾಡಿಗೆ ಮನೆಯನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಕೂಡ ಪೊಲೀಸರಿಗೊಂದು ಶಾಕ್ ಇತ್ತು. ಮನೆಯ ತುಂಬ ಹಳೆ ಕುಕ್ಕರುಗಳಿದ್ವು, ಅದಕ್ಕೆ ಬಳಸುವ ವಿಷಲ್ಲುಗಳಿದ್ವು, ಮಿಕ್ಸಿಯ ಜಾರುಗಳಿದ್ವು, ಸ್ಫೋಟಕಗಳು, ವೈರು, ಸರ್ಕ್ಯೂಟ್ ಬೋರ್ಡು, ನಟ್ಟು ಬೋಲ್ಟು, ಮಲ್ಟಿಮೀಟ್ರು, 2 ನಕಲಿ ಆಧಾರ್ ಕಾರ್ಡು, 1 ನಕಲಿ ಪಾನ್ ಕಾರ್ಡು, ಸಿಮ್ ಕಾರ್ಡು, 1 ಡೆಬಿಟ್ ಕಾರ್ಡು. ಅವನ ಮನೆ ನೋಡಿದವರಿಗೆ ಇವನು ಇನ್ನೂ ಇದಕ್ಕಿಂತಲೂ ದೊಡ್ಡದೇನೋ ಸ್ಕೆಚ್ ಹಾಕ್ಕೊಂಡಿದ್ದ ಅನ್ನೋದು ಖಚಿತವಾಯಿತು. ಇಷ್ಟು ಸಿಕ್ಕ ಮೇಲೆ ಪೊಲೀಸರು ಸುಮ್ಮನಾಗ್ತಾರಾ? ಮನೆ ಓನರ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಗ ಇವನು ಎಲ್ಲೆಲ್ಲಿ ಓಡಾಡ್ತಾ ಇದ್ದ, ಇವನ ಜೊತೆಗೆ ಯಾರು ಓಡಾಡ್ತಾ ಇದ್ರು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಇವನು ಮೈಸೂರಿನ ಅಗ್ರಹಾರದ ಮೊಬೈಲ್ ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದ. ಅಲ್ಲಿ ಸೈಯದ್ ಅಹಮದ್ ಅನ್ನೋ ಜೊತೆ ಇವನು ಇರ್ತಿದ್ದ ಅನ್ನೋದು ಗೊತ್ತಾಗಿದೆ. ಈಗ ಸೈಯದ್ ಅಹಮದ್ನನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ನು ಸ್ಫೋಟದಲ್ಲಿ ಗಾಯಗೊಂಡವನನ್ನು ಸದ್ಯಕ್ಕೆ ಏನು ಕೇಳೋ ಸ್ಥಿತಿಯಲ್ಲಿ ಪೊಲೀಸರಿಲ್ಲ, ಯಾಕೆಂದರೆ ಅವನು ಮಾತಾಡೋ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಅವನ ಉದ್ದೇಶ ಏನಾಗಿತ್ತು? ಮಂಗಳೂರಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಕಾರ್ಯಕ್ರಮ ಇದ್ದ ದಿನವೇ ಅವನು ಯಾಕೆ ಅಲ್ಲಿಗೆ ಬಂದಿದ್ದ? ಇಲ್ಲಿ ಅವನ ಟೀಮ್ ಅಂತ ಯಾರಾದರೂ ಇದ್ದಾರಾ? ಅವರು ಎಲ್ಲಿ ಸ್ಫೋಟ ನಡೆಸುವ ಉದ್ದೇಶವನ್ನು ಹೊಂದಿದ್ರು ಅನ್ನೋ ಬಗ್ಗೆ ಆರೋಪಿಯಿಂದ ಮಾಹಿತಿ ಕಲೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಪೊಲೀಸರಿಗೆ ಅವರದ್ದೇ ಆದ ತನಿಖಾ ಮಾರ್ಗಗಳನ್ನು ಅನುಸರಿಸಬೇಕು. ಈಗಾಗಲೇ ಕೇಂದ್ರ ಬೇಹುಗಾರಿಕಾ ತಂಡಗಳು ಕೂಡ ಈ ಬಗ್ಗೆ ವಿಚಾರಣೆಯನ್ನು ಶುರು ಮಾಡಿವೆ. ಮಾಹಿತಿ ಕಲೆ ಹಾಕೋ ಕೆಲಸಕ್ಕೆ ಮುಂದಾಗಿವೆ. ಆರೋಪಿಯ ಬಳಿ ಒಂದು ಬಳಕೆ ಮಾಡದೇ ಇರೋ ಸಿಮ್ ಕಾರ್ಡ್ ಸಿಕ್ಕಿದೆ, ಅದನ್ನು ಅವನು ತಮಿಳುನಾಡಿನಿಂದ ಖರೀದಿ ಮಾಡಿ ತಗೊಂಡು ಬಂದಿದ್ದಾನೆ ಅಂತ ಮೂಲಗಳನ್ನು ಉಲ್ಲೇಖಿಸಿ NDTV ವರದಿ ಮಾಡಿದೆ. ಹಾಗೆ ಇವನು ತಮಿಳುನಾಡಿನ ಕೊಯಮತ್ತೂರಲ್ಲಿ ಓಡಾಡ್ತಾ ಇದ್ದ, ಅಲ್ಲಿನ ಕೆಲವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದ ಅಂತ ಕೂಡ NDTV ವರದಿ ಹೇಳ್ತಾ ಇದೆ. ಇದಕ್ಕೆ ಬೇಹುಗಾರಿಕಾ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಅವರೊಂದು ಲೈನ್ ಕೂಡ ಸೇರಿಸಿದ್ದಾರೆ. ಇನ್ನೂ ಒಂದು ನ್ಯೂಸ್ ವೆಬ್ಸೈಟ್ ಮನಿ ಕಂಟ್ರೋಲ್, ಇವನು 3 ವರ್ಷಗಳ ಹಿಂದೆ ಅರೆಸ್ಟ್ ಆಗಿದ್ದ. ಮೊನ್ನೆ ಶಿವಮೊಗ್ಗದಲ್ಲಿ ನಡೆದ ಸಾವರ್ಕರ್ ಗಲಾಟೆಯಲ್ಲಿ ಇವನು ಕೂಡ ಭಾಗಿಯಾಗಿದ್ದ. ಅಲ್ಲಿ ಪ್ರೇಮ್ ಸಿಂಗ್ ಎಂಬುವರ ಮೇಲೆ ನಡೆದ ಹಲ್ಲೆ ಮತ್ತು ಇರಿತ ಪ್ರಕರಣಗಳಲ್ಲಿ ಇವನ ಹೆಸರು ಕೂಡ ತಳಕ್ ಹಾಕ್ಕೊಂಡಿತ್ತು ಅಂತ ವರದಿ ಮಾಡಿದೆ. ಇನ್ನು ADGP ಅಲೋಕ್ ಕುಮಾರ್ ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಆರೋಪಿಯ ಗುರುತು ಪತ್ತೆ ಮಾಡುವ ಕೆಲಸ ನಡೆಯುತ್ತೆ, ಅದಾದ ಮೇಲೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ಆರೋಪಿಯ ಬಗ್ಗೆ ಒಂದಷ್ಟು ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವ ಹಾಗಿದೆ. ಇನ್ನು ಈ ಸ್ಫೋಟ ಪ್ರಕರಣಕ್ಕೂ ಕೊಯಮತ್ತೂರಿನ ಸ್ಫೋಟ ಪ್ರಕರಣಕ್ಕೂ ಏನಾದರೂ ಸಂಬಂಧಗಳಿವೆಯಾ? ಅಲ್ಲಿ ಸಕ್ರಿಯವಾಗಿದ್ದ ತಂಡದ ಲಿಂಕ್ಗಳು ಈ ಪ್ರಕರಣದ ಜೊತೆ ಥಳಕ್ ಹಾಕ್ಕೊಂಡಿವ್ಯಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡಬೇಕಿದೆ. ಕರ್ನಾಟಕದ ಪೊಲೀಸರು ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಸಮರ್ಥರು ಅನ್ನೋ ಬಗ್ಗೆ ಯಾವ ಅನುಮಾನಗಳು ಬೇಕಿಲ್ಲ. ಯಾಕೆಂದರೆ
ಕೇವಲ ಒಂದು ಬಿಎಂಟಿಸಿ ಟಿಕೆಟ್ ಅನ್ನು ಇಟ್ಟುಕೊಂಡು ಬೆಂಗಳೂರಿನ ಸರಣಿ ಸ್ಫೋಟಗಳನ್ನೇ ಭೇದಿಸಿದ್ದವರು ನಮ್ಮ ಕರ್ನಾಟಕದ ಪೊಲೀಸರು. ಆದರೂ ಇದು ರಾಷ್ಟ್ರೀಯ ಭದ್ರತೆ ಹಾಗೂ ಭಯೋತ್ಪಾದನೆಗೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಎನ್ಐಎ ಈ ಪ್ರಕರಣದ ತನಿಖೆಯ ಉಸ್ತುವಾರಿಯನ್ನು ವಹಿಸಿಕೊಳ್ಳಬಹುದು. ಏನೇ ಆಗಲಿ, ಯಾರೇ ತನಿಖೆ ಮಾಡಲಿ, ಆರೋಪಿಗಳ ನೆಟ್ವರ್ಕ್ ಯಾವುದು, ಅವರ ತಂಡಗಳೆಲ್ಲೆಲ್ಲಿವೆ ಮತ್ತು ಏನು ಮಾಡೋದಕ್ಕೆ ಇವರು ಹೋಗ್ತಾ ಇದ್ರು ಅನ್ನೋ ಬಗ್ಗೆ ಒಂದು ಸಮಗ್ರ ತನಿಖೆಯಾಗಿ ಎಲ್ಲರನ್ನು ಮಟ್ಟ ಹಾಕೋ ಕೆಲಸ ಬೇಗ ಆಗಲಿ. ಇದು ಗೆಳೆಯರೆ ಮಂಗಳೂರು ಸ್ಫೋಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.